ಆರ್ ಅಶೋಕ್ ಅವರ ಕೊಠಡಿಗೆ ವಿಪಕ್ಷ ನಾಯಕ ಅಂತ ಬೋರ್ಡ್ ಇದೆ, ಇರಲೇಬೇಕು. ಆದರೆ ಆ ಬೋರ್ಡ್ ಇರೋ ತನಕ ಆ ರೂಮ್ಗೆ ನಾನು ಹೋಗಲ್ಲ. ಇದು ಎಸ್ ಆರ್ ವಿಶ್ವನಾಥ್ ಅವರ ಬಹಿರಂಗ ಹೇಳಿಕೆ, ಸದನದಲ್ಲೂ ನೋಡಿದ್ದೀವಿ, ಈಗ ಅದು ಮತ್ತೆ ಮುಂದುವರಿತಾ ಇದೆ. ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಬ್ರೇಕಿಂಗ್ ನ್ಯೂಸ್ ತಗೋತಾ ಇದ್ದೀನಿ. ಮತ್ತೆ ಭಾರತೀಯ ಜನತಾ ಪಕ್ಷದ ನಾಯಕರಲ್ಲಿ ಅಸಮಾಧಾನ ತಣ್ಣಗಾಗ್ತಾ ಇಲ್ಲ. ಆರ್ ಅಶೋಕ್ ಎಸ್ ಆರ್ ವಿಶ್ವನಾಥ್ ಮಧ್ಯೆ ಭಿನ್ನಾಭಿಪ್ರಾಯ ಮುಂದುವರಿತಾ ಇದೆ. ಬ್ರೇಕಿಂಗ್ ನ್ಯೂಸ್. ವಿಪಕ್ಷ ನಾಯಕರ ಕೊಠಡಿಗೆ ಹೋಗಲ್ಲ ಅಂತ ಎಸ್ ಆರ್ ವಿಶ್ವನಾಥ್ ಪಟ್ಟಿಡಿದ್ದಾರೆ. ಎಲ್ಲಿ ತನಕ ವಿಪಕ್ಷ ನಾಯಕ ಅಂತ ಬೋರ್ಡ್ ಇರುತ್ತೋ ಅಲ್ಲಿ ತನಕ ಅಶೋಕ್ ಅವರ ಕೊಠಡಿಗೆ ಹೋಗಲ್ಲ. ಅಶೋಕ್ಗೆ ವಿಪಕ್ಷ ನಾಯಕನ ಸ್ಥಾನ ಕೊಟ್ಟಿರೋದಕ್ಕೆ ಅಸಮಾಧಾನ ಹೊರ ಹಾಕಿದ್ರು. ಮತ್ತೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎಸ್ ಆರ್ ವಿಶ್ವನಾಥ್. ಯಾಕೆಂದ್ರೆ ಇತ್ತೀಚೆಗೆ ನಿಮಗೆ ನೆನಪಿಸ್ತಾ ಇದ್ದೀನಿ, ಸದನದಲ್ಲೂ ಕೂಡ ಒಂದಷ್ಟು ಗೊಂದಲ ಆಯಿತು. ಅಶೋಕ್ ಅವರ ವಿರುದ್ಧ ಬಹಿರಂಗವಾಗಿ ರೆಬಲ್ ಆದರೂ ಶಾಸಕ ಹೀಗೆ ಮತ್ತೆ ತಮ್ಮ ಅಸಮಾಧಾನವನ್ನು ಹೊರ ಹಾಕ್ತಿದ್ದಾರೆ ಎಸ್ ಆರ್ ವಿಶ್ವನಾಥ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.